ಎಷ್ಟು ಹೊತ್ತು ಮಗು ಹಾಲು ಕುಡಿದೇನೆ ಆರಾಮಾಗಿ ನಿದ್ದೆ ಮಾಡಿದ್ರೆ, ಅಥವಾ ಹಾಲು ಕುಡಿತಾನೆ ಇಲ್ಲ, ಎಷ್ಟೇ ಫೋರ್ಸ್ ಮಾಡಿದ್ರೂ ಮಗು ಹಾಲು ಕುಡಿತಿಲ್ಲ, ಮತ್ತು ಎಷ್ಟು ಹೊತ್ತವರೆಗೂ ಮಗು ಹಾಲು ಕುಡಿದೇ ಇದ್ದರೆ ಆರಾಮಾಗಿರುತ್ತೆ, ಯಾವುದೇ ರೀತಿ ನಾವು ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹುಟ್ಟಿದಾಗ್ಲಿಂದ 6 ತಿಂಗಳವರೆಗೂ ಮಕ್ಕಳಿಗೆ ಎಷ್ಟು ಅವರ್ಲಿ ಒಂದ್ಸಲ ಹಾಲು ಕೊಡಬೇಕು, ಮಗು ಕುಡ್ದಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ವಾ, ಯಾವಾಗ ನಾವು ಎಚ್ಚೆತ್ಕೊಂಡು ಇಷ್ಟೇ ಅವರ್ಸ್ಗೆ ನಾವು ಹಾಲು ಕೊಡಬೇಕು ಅಂತ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಗುಗೆ ಹುಟ್ಟಿದಾಗ್ಲಿಂದ ಅಂತಂದರೆ 0 to 6 months ಹಾಲೇ ಅಮೃತ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರಿಂದ ಪ್ರಾಪರಾಗಿ ವೇಟ್ ಗೇನ್ ಆಗುತ್ತೆ, ಯಾವುದೇ ರೀತಿ ಡಿಹೈಡ್ರೇಷನ್ ಆಗೋದಿಲ್ಲ, ಮಗುವಿನ ಆರೋಗ್ಯಕ್ಕೆ ಹಾಲು ಅಂತಂದರೆ ಎದೆ ಹಾಲು ಅನ್ನೋದು ತುಂಬ ಇಂಪಾರ್ಟೆಂಟ್. ಆದರೆ ಕೆಲವು ಮಕ್ಕಳುಗಳು ಸರಿಯಾಗಿ ಎದೆ ಹಾಲನ್ನು ಕುಡಿಯೋದಿಲ್ಲ, ಸಮಯಕ್ಕೆ ಸರಿಯಾಗಿ ಎದೆ ಹಾಲನ್ನು ಕುಡಿಯೋದಿಲ್ಲ. ಡಾಕ್ಟರ್ಸು ಕೆಲವು ಸಮಯನ ಹೇಳಿರ್ತಾರೆ, 1.5 hours ಕುಡಿಸಿ, 2 hoursಗೆ ಕುಡಿಸಿ, 3 hoursಗೆ ಕುಡಿಸಿ ಅಂತ. ಆದರೆ ಯಾವುದನ್ನು ಫಾಲೋ ಮಾಡಬೇಕು, ಎಷ್ಟು ಅವರ್ಸ್ಗೆ ಫಾಲೋ ಮಾಡಬೇಕು, ಈಗ ಹುಟ್ಟಿದಾಗ್ಲಿಂದ 6 ವಾರದವರೆಗೂ, 6 ವಾರದಿಂದ ಒಂದು 3 ತಿಂಗಳವರೆಗೂ, 3 ತಿಂಗಳಿಂದ 6 ತಿಂಗಳವರೆಗೂ, 6 ತಿಂಗಳು ಆದಮೇಲೆ, ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇವತ್ತು ನಾನು ನಿಮ್ಮ ಜೊತೆ ಆ ಮಾಹಿತಿನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಇನ್ನೂ ಯಾಕೆ ತಡ, ಸೊ ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ದಿಸ್ ಇಸ್ ವೀನಾ ಕೃಷ್ಣ. ಮಕ್ಕಳು ಅಂತಂದರೆ ಹುಟ್ಟಿದ ಮಕ್ಕಳಿಂದಾನೇ ನಾವು ಮಗುಗೆ ಸರಿಯಾದ ಸಮಯಕ್ಕೆ ಎದೆ ಹಾಲನ್ನು ಕೊಡೋದು ತುಂಬ ಮುಖ್ಯ. ಯಾಕಂತಂದರೆ ಮಗುವಿನ ವೇಟ್ ಗೇನ್ ಇರ್ಬೋದು ಆ್ಯಂಡ್ ಡಿಹೈಡ್ರೇಷನ್ ಆಗದೇ ಇರೋದಕ್ಕೆ ಇದೆಲ್ಲನೂ ಒಂದು ಸಹಾಯ ಆಗುತ್ತೆ ಮಗುಗೆ. ಹುಟ್ಟಿದಾಗ್ಲಿಂದ 6 ವಾರದವರೆಗೂ ನಾವು ಮಗುಗೆ 2-3 ಗಂಟೆಗಳ ಒಳಗಡೆ, ಅಂತಂದರೆ ಈಗ 12 ಗಂಟೆಗೆ ಕುಡಿಸಿರ್ತೀವಿ ಅಂತಂದರೆ 12 ಗಂಟೆ ಆದಮೇಲೆ 2 hours ಅಂತಂದರೆ ಎಷ್ಟು, 2 ಗಂಟೆ ಅಥವಾ 3 ಗಂಟೆ ಒಳಗಡೆ ಇನ್ನೊಂದು ಸಲ ಹಾಲನ್ನು ಕುಡಿಸ್ಬೇಕಾಗತ್ತೆ. ಸೊ ಗ್ಯಾಪ್ ಎಷ್ಟಿರಬೇಕು ಅಂತಂದರೆ 2 ಗಂಟೆಯಿಂದ 3 ಗಂಟೆ ಒಳಗಡೆನೇ ಮಗು ಸೆಕೆಂಡ್ ಫೀಡಿಂಗ್ನ ಅಥವಾ ಥರ್ಡ್ ಫೀಡಿಂಗ್ನ ಗ್ಯಾಪ್ 2-3 hours ಅಷ್ಟೇ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಗ್ಯಾಪ್ ಕೆಲವು ಮಕ್ಕಳುಗಳು 5-6 hours ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ. ಕೆಲವರು ಏನು ಸಜೆಷನ್ ಕೊಡ್ತಾರೆ ಅಂತಂದರೆ, ಮಗುನ ನಿದ್ದೆಯಲ್ಲಿ ಎಬ್ಸಕ್ಕೆ ಹೋಗಬೇಡ, ಮಗು ಆರಾಮಾಗಿ ನಿದ್ದೆ ಮಾಡಲಿ ಅಂತ. ಕೆಲವರು ಏನು ಹೇಳ್ತಾರೆ, ಇಲ್ಲ ಇಲ್ಲ ಎಬ್ಬಿಸಿ ಕುಡಿಸು ಅಂತ. ಯಾವುದನ್ನ ಫಾಲೋ ಮಾಡಬೇಕು ಅಂತಂದರೆ, ಹೌದು, ಎಬ್ಬಿಸಿ ಮಗುನ ಕುಡಿಸೋದು ತುಂಬ ಒಂದು ಒಳ್ಳೆಯ ವಿಚಾರ ನಾವು ಫಾಲೋ ಮಾಡೋದು ಆ್ಯಸ್ ಅ ನ್ಯೂ ಮಾಮ್ ಆಗಿ. ಯಾಕಂತಂದರೆ ಮಗುಗೆ ಇದರಿಂದ ಡಿಹೈಡ್ರೇಷನ್ ಆಗೋದಿಲ್ಲ ಮತ್ತು ಪುವರ್ ವೇಟ್ ಗೇನ್ ಆಗೋದಿಲ್ಲ. ಸೊ ಮಗುಗೆ 2-3 ಹುಟ್ಟಿದಾಗ್ಲಿಂದ 6 ವಾರದವರೆಗೂ ಮಗುಗೆ ಪ್ರತಿ 2-3 ಗಂಟೆ ಒಳಗಡೆ ನಾವು ಫೀಡಿಂಗ್ನ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಟೈಮ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಕೆಲವರು ಮಗುಗೆ 4-5 hours ಆದರೂ ಫೀಡ್ ಮಾಡಿಲ್ಲ ಅಂತಂದರೆ ಮಗುಗೆ ಖಂಡಿತವಾಗ್ಲೂ ಡಿಹೈಡ್ರೇಷನ್ ಆಗುತ್ತೆ ಅಥವಾ ವೆಯ್ಟ್ ಗೇನ್ ಸರಿಯಾಗಿ ಆಗೋದಿಲ್ಲ. ಆದರೆ ಈ ಒಂದು 2-3 hours IUGR ಬೇಬೀಸ್ ಅಂತ ಕರಿತೀವಿ, ಅಂತ ಇಂಟ್ರಾಯುಟರೈನ್ ಗ್ರೋತ್ ರಿಟಾರ್ಡೇಷನ್, ಅಂತಂದರೆ ಹೊಟ್ಟೆ ಒಳಗಡೆ ಗ್ರೋತ್ ಕರೆಕ್ಟಾಗಿ ಆಗಿರೋದಿಲ್ಲ, ಅಥವಾ ಹಾರ್ಟ್ ಇಶ್ಯೂಸ್ ಅಂತಂದರೆ ಹುಟ್ಟಿದಾಗ ಮಗುಗೆ ಹಾರ್ಟ್ ಇಶ್ಯೂಸ್ ಇರುತ್ತೆ, ಅಂತಹ ಮಕ್ಕಳುಗಳಿಗೆ ಜಾಸ್ತಿ ಕ್ಯಾಲೋರೀಸ್ ಬೇಕಾಗತ್ತೆ. ಅಂತಂದರೆ ವೆರಿ ಫ್ರೀಕ್ವೆಂಟಾಗಿ 1 hour 1 ಸಲ, 1 hour 1 ಸಲ ಮಗುಗೆ ಫೀಡ್ ಮಾಡಿಸಲೇಬೇಕಾಗತ್ತೆ. ಸೊ ಇಂತಹ ಮಕ್ಕಳಿಗೆ IUGR ಇಂಟ್ರಾಯುಟರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಏನಂತ ಕರಿತೀವಿ, ಅಥವಾ ಪ್ರೀ ಮೆಚ್ಯೂರ್ಸ್ ಬೇಬಿಗೆ ತುಂಬ ವೇಟ್ ಕಡಿಮೆ, 700 grams, 800 grams ಮಗು ಇತ್ತು ಅಂತಹ ಮಕ್ಕಳಿಗೆ, ಮತ್ತು ಲೋ ಬರ್ತ್ ವೇಟ್ ಬೇಬೀಸ್ಗೂ ಸಹ 1.5 hours ಅಥವಾ 2 hours ಒಳಗಡೆನೆ ನೀವು 1.5 hoursಗೆ ಮಗುಗೆ ಹಾಲು ಕುಡಿಸೋದ್ರಿಂದ ಮಗುಗೆ ವೇಟ್ ಗೇನ್ ಚೆನ್ನಾಗುತ್ತೆ, ಮಗುಗೆ ಸಿಗಬೇಕಾಗಿರುವಂತಹ ಹೆಚ್ಚು ಕ್ಯಾಲೋರೀಸ್ ಸಿಗೋದ್ರಿಂದ ಮಗುವಿನ ವೇಟ್ ಗೇನ್ ಚೆನ್ನಾಗುತ್ತೆ. ಸೊ ಇದನ್ನು ನಾವು ಹುಟ್ಟಿದಾಗ್ಲಿಂದ 6 ವಾರದವರೆಗೂ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ 6 ವಾರದಿಂದ 9 ವಾರದವರೆಗೂ ಯಾವ ಒಂದು ಟೈಮ್ ಸ್ಕೆಡ್ಯೂಲ್ನ ಫಾಲೋ ಮಾಡಬೇಕು ಅಂತಂದರೆ, 6 ವಾರದಿಂದ 9 ವಾರದವರೆಗೂ ನಾವು ಮಗುಗೆ 4-5 hours ಗ್ಯಾಪ್ ಕೊಡ್ಬೋದು. ಅಂತಂದರೆ ಒಂದು ಫೀಡ್ ಆದಮೇಲೆ ಮಗುಗೆ 4 hours ಆರಾಮಾಗಿ ನಿದ್ದೆ ಮಾಡ್ತಿದೆ, ಆರಾಮಾಗಿ ಆಟ ಆಡ್ತಿದೆ ಅಂತಂದಾಗ ಆ ಗ್ಯಾಪ್ನ ಕೊಡ್ಬೋದು. ಆದರೆ ಮಗುಗೆ ನಿಮಗೆ ಎವ್ರಿ ಒಂದು ವೀಕ್ಗೆ ಅಥವಾ ಎವ್ರಿ 15 days ಎವ್ರಿ ಮಂತ್ಗೆ ನೀವು ಡಾಕ್ಟರ್ನ ವಿಸಿಟ್ ಮಾಡ್ತಿರ್ತೀರಾ, ನಿಮಗೆ ಮಗುವಿನ ವೇಟ್ ಚಾರ್ಟ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಮಗು ಚೆನ್ನಾಗಿ ವೇಟ್ ಗೇನ್ ಆಗ್ತದೆ, ಯಾವುದೇ ರೀತಿ ತೊಂದರೆ ಇಲ್ಲ, 6-8 times ಪುಪ್ಪ ಅಂತಂದರೆ ಸಾರಿ ಯೂರಿನ ಪಾಸ್ ಮಾಡ್ತಿದೆ, ಅರ್ಥ ಮಾಡ್ಕೊಳ್ಳಿ, 6-8 times ಮಗು ಯೂರಿನ ಪಾಸ್ ಮಾಡ್ತಿದೆ ಅಂತಂದರೆ ಎದೆ ಹಾಲು ಚೆನ್ನಾಗಿದೆ, ಮಗುಗೆ ಚೆನ್ನಾಗಿ ದಕ್ತಾ ಇದೆ ಹಾಲು ಅಂತ ಅರ್ಥ. ಸೊ ಮಗು 6-8 times ಯೂರಿನ ಪಾಸ್ ಮಾಡ್ತಿಲ್ಲ, ವೇಟ್ ಗೇನ್ ಸರಿಯಾಗಿ ಆಗ್ತಿಲ್ಲ ಅಂತಂದರೆ ನೀವು ಯಾವ ಒಂದು ಟೈಮ್ ಅವರ್ಲಿನ ನೀವು ಫಾಲೋ ಮಾಡಬೇಕು ಅಂತಂದರೆ, ಅಂತಹ ಒಂದು 6-9 weeks ಇರುವಂತಹ ಮಕ್ಕಳಿಗೂ ಸಹ ನೀವು 2-3 hoursಗೆ ಒಂದ್ಸಲನೇ ಫೀಡ್ ಮಾಡ್ತಾ ಬನ್ನಿ. ಆವಾಗ ಮಗುಗೆ ಡಿಹೈಡ್ರೇಷನ್ ಆಗಲ್ಲ ಮತ್ತು ವೇಟ್ ಗೇನ್ ಸರಿಯಾಗಿ ಆಗ್ತಿಲ್ಲ ಅಂತಂದರೆ ವೇಟ್ ಗೇನ್ ಸಹ ಚೆನ್ನಾಗಾಗುತ್ತೆ.
ಆ್ಯಂಡ್ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಮಗು ಆರಾಮಾಗಿ ಆಟಾಡ್ತಿದೆ, ಸ್ಲೀಪ್ ಪ್ಯಾಟರ್ನ್ ಚೆನ್ನಾಗಿದೆ, ಆ್ಯಕ್ಟಿವ್ ವಿಂಡೋ ಚೆನ್ನಾಗಿದೆ, ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದೆ, ನಿದ್ದೆ ಚೆನ್ನಾಗಿ ಮಾಡ್ತಿದೆ, ಹಾಲು ಸಹ ಚೆನ್ನಾಗಿ ಕುಡಿತಿದೆ ಅಂತಂದರೆ, ನೀವು ಫಾಲೋ ಮಾಡ್ತಿರುವಂತಹ ಒಂದು ಟೈಮ್ ಅವರ್ಲಿ ಏನು ಅಂತ ಹೇಳ್ತೀವಿ, ಗ್ಯಾಪ್ ಏನಂತ ಹೇಳ್ತೀವಿ, ಅದು ಕಂಪ್ಲೀಟಾಗಿ ನಾರ್ಮಲ್ ಆಗಿದೆ ಅಂತ. ನೆಕ್ಸ್ಟು 3-6 ತಿಂಗಳ ಮಕ್ಕಳಿಗೆ ಎಷ್ಟು ಅವರ್ಗೆ ಒಂದ್ಸಲ ಫೀಡ್ ಮಾಡಿಸ್ಬೇಕು ಅಂತ. ಈ ಒಂದು 3-6 ತಿಂಗಳ ಮಕ್ಕಳಿಗೆ 3-4 ಬಾರಿ ಒಂದ್ಸಲ ನಾವು ಫೀಡ್ ಮಾಡಿಸ್ಲೇಬೇಕಾಗುತ್ತೆ. ಏನಕ್ಕಂತಂದರೆ ಮಗು ದೊಡ್ಡದಾಗಿರುತ್ತೆ, ಆ್ಯಕ್ಟಿವಿಟೀಸ್ ಶುರು ಜಾಸ್ತಿ ಆಗಿರುತ್ತೆ, ಮಗು ಏನು ಎತ್ಕೊಂಡಾಗ ಕತ್ ನಿಲ್ಲೋದಕ್ಕೆ ಶುರು ಆಗಿರುತ್ತೆ, ಕೆಲವು ಮಕ್ಕಳುಗಳು ರೋಲ್ ಆಗಿರ್ತಾರೆ. ಅಂತಂದರೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿರೋದ್ರಿಂದ, ಮಗು ದೊಡ್ಡದಾಗಿರೋದ್ರಿಂದ ಜಾಸ್ತಿ, ಈಗ 3 ತಿಂಗಳಾದಮೇಲೆ ಮಕ್ಕಳು ಸ್ವಲ್ಪ ನಿದ್ದೆನ ಕಡಿಮೆ ಮಾಡ್ತಾರೆ, ಮೂಮೆಂಟ್ಸ್ ಬಾಡಿ ಮೂಮೆಂಟ್ಸ್ ಜಾಸ್ತಿ ಆಗಿರುತ್ತೆ. ಸೊ ಇವಾಗ ಮಗುಗೆ ಜಾಸ್ತಿ ಕ್ಯಾಲೋರೀಸ್ ಬೇಕು. ಸೊ ಅವಾಗ 3-4 ಅವರ್ ನಾವು ಗ್ಯಾಪಲ್ಲಿ ಫೀಡ್ ಮಾಡಿಸ್ಬೋದು, ಅಥವಾ ಮಗು ಕೆಲವೊಂದು ಮಕ್ಕಳು ಡಿಮ್ಯಾಂಡ್ ಮಾಡ್ತಾರೆ ಅವಾಗ ಖಂಡಿತವಾಗ್ಲೂ ಫೀಡ್ ಮಾಡ್ಬೋದು. ಆದರೆ 6-5 ಅವರ್ ಮೇಲೆ ಗ್ಯಾಪ್ ಇಡು, 5 ಅವರಷ್ಟು ಗ್ಯಾಪು ಖಂಡಿತವಾಗ್ಲೂ 3-6 ತಿಂಗಳ ಮಕ್ಕಳಿಗೆ ಕೊಡೋಕೆ ಹೋಗ್ಬಿಡಿ. ಒಂದು ಲಾಂಗ್ ಸ್ಟ್ರೆಚಲ್ಲಿ ಮಗು ನಿದ್ದೆ ಮಾಡ್ತಿದೆ ಅಂತಂದರೆ ಖಂಡಿತವಾಗ್ಲೂ ಎಬ್ಬಿಸಿ ನೀವು ಮಗುಗೆ ಹಾಲು ಕೊಡೋದ್ರಿಂದ ಮಗುವಿನ ವೇಟ್ ಗೇನ್ಗೆ ಇರ್ಬೋದು ಅಥವಾ ಕ್ಯಾಲೋರೀಸ್ ಇಂಟೇಕ್ ಅಲ್ಲಿ ಇರ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಾಲಿಡ್ನ ಶುರು ಮಾಡಿದ್ಮೇಲೆ ಇನ್ನೊಂದು ಕತೆ ಶುರು ಆಗುತ್ತೆ. ಅಂತಂದರೆ 6 ತಿಂಗಳಿಂದ ನಾವು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಸಾಲಿಡ್ನ ಶುರು ಮಾಡಬೇಕಾಗತ್ತೆ. ಕೆಲವರು ಏನು ತಪ್ಪು ಮಾಡ್ತಾರೆ ಅಂತಂದರೆ, ಅಯ್ಯೋ ನನಗೆ ಎದೆ ಹಾಲು ತುಂಬ ಜಾಸ್ತಿ ಇದೆ, ನಾನು ಎದೆ ಹಾಲನ್ನೇ ಕೊಡ್ತೀನಪ್ಪ, 8 ತಿಂಗಳು 1 ವರ್ಷದವರೆಗೂ ನಾನು ಎದೆ ಹಾಲನ್ನೇ ಕೊಡ್ತೀನಿ, 1 ವರ್ಷ ಆದಮೇಲೆ ಊಟ ಸ್ಟಾರ್ಟ್ ಮಾಡೋಣ, ಅಥವಾ 8 ತಿಂಗಳಾದಮೇಲೆ ಊಟ ಸ್ಟಾರ್ಟ್ ಮಾಡೋಣ, 7 ತಿಂಗಳಿಂದ ಊಟ ಸ್ಟಾರ್ಟ್ ಮಾಡೋಣ ಮಗುಗೆ ಸಾಲಿಡ್ನ ಅಂತ ಬರೀ ಎದೆ ಹಾಲನ್ನೇ ಕೊಡ್ತಿರ್ತಾರೆ. ಆದರೆ 6 ತಿಂಗಳಿಂದನೇ ನಾವು ಮಕ್ಕಳಿಗೆ ಸಾಲಿಡ್ನ ಶುರು ಮಾಡಬೇಕು. ಏನಕ್ಕಂತಂದರೆ ಬೇರೆ ಯಾವ ರೀಸನ್ಸ್ಗಳೇ ಇದೆ 6 ತಿಂಗಳಿಂದನೇ ಶುರು ಮಾಡಬೇಕು ಅಂತ. ಸೊ ಅದು ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ವಿಡಿಯೋ ಸಹ ಮಾಡಿದ್ದೀನಿ. ಯಾವುದು ಅಂತಂದರೆ 6 ತಿಂಗಳಿಂದನೇ ಯಾಕೆ ಶುರು ಮಾಡಬೇಕು, ಏನೇನೆಲ್ಲ ಕೊಡಬೇಕು, ಯಾವ ಒಂದು ಸ್ಟ್ರಿಕ್ಟ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಈ ರೀತಿ ಒಂದು ಡಯಟ್ ಪ್ಲಾನ್ನ ಮಕ್ಕಳಿಗೆ ಫಾಲೋ ಮಾಡಿದ್ರೆ ಮಕ್ಕಳ ಒಂದು ಸಾಲಿಡ್ ವಿಚಾರದಲ್ಲಿ ಯಾವುದೇ ರೀತಿ ಮುಂದೆ ತೊಂದರೆ ಬರೋದಿಲ್ಲ ಅಂತ ಸ್ಟ್ರಿಕ್ಟ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಸಾಲಿಡ್ ವಿಚಾರವಾಗಿ ನೀವಿನ್ನು ವಿಡಿಯೋ ನನ್ನ ಚಾನಲಲ್ಲಿ ನೋಡಿಲ್ಲ ಅಂತಂದರೆ, 3 ಪಾರ್ಟ್ಸಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು 6 ತಿಂಗಳ ಆದಮೇಲೆ ಮಕ್ಕಳಿಗೆ ಯಾವ ರೀತಿ ಸಾಲಿಡ್ನ ಶುರು ಮಾಡಬೇಕು, ಸಾಲಿಡ್ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಅ ಪೇರೆಂಟಾಗಿ ನಾವು ಯಾವ ಟಿಪ್ಸ್ನ ಫಾಲೋ ಮಾಡಬೇಕು, ಆ್ಯಸ್ ಅ ಪೇರೆಂಟಾಗಿ ನಾವು ಯಾವ ರೀತಿ ರೆಡಿ ಆಗಬೇಕು, ಮಗುಗೆ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಯಾವ ಒಂದು ಚಾರ್ಟ್ ಒಂದು ಕಂಪ್ಲೀಟ್ 1 ತಿಂಗಳಿಗೆ ಆಗುವಂಥ ಚಾರ್ಟ್ನ ನಾನು ಆ ವಿಡಿಯೋ 3 ಪಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ 6 ಮಂತ್ಸ್ ಆದಮೇಲೆ ನಾವು ಸಾಲಿಡ್ನ ಶುರು ಮಾಡಿರ್ತೀವಿ. ಈ ಸಾಲಿಡ್ನ ಶುರು ಮಾಡಿದ್ಮೇಲೆ ದಿನಕ್ಕೆ ಒಂದೇ ಸಲ ನಾವು ಮಕ್ಕಳಿಗೆ ಆಹಾರನ ಕೊಡಬೇಕಾಗತ್ತೆ 6 ಮಂತ್ಸಿಂದ ಶುರು ಮಾಡಿದಾಗ. 7 ತಿಂಗಳಾದಮೇಲೆ ದಿನಕ್ಕೆ 2 ಸಲ ಶುರು ಮಾಡ್ಬೋದು. 8 ತಿಂಗಳು 9 ತಿಂಗಳು ಆದಮೇಲೆ ನಾವು 2 ಸಲ ಕಂಟಿನ್ಯೂ ಮಾಡ್ತಾ ಇನ್ನೇನು ಮಗು 9 ತಿಂಗಳು ತುಂಬ್ತಿದೆ ಅಂತ ಅಂದಾಗ 3 ಮೀಲ್ನ ಕೊಟ್ಟು ಮಧ್ಯ ಎದೆ ಹಾಲನ್ನ ಕೊಡಬೇಕಾಗತ್ತೆ. ಎಷ್ಟು ಗ್ಯಾಪ್ ಇಡಬೇಕು, ಎಷ್ಟು ಗ್ಯಾಪಲ್ಲಿ ಮಗುಗೆ ಎದೆ ಹಾಲನ್ನ ಫೀಡ್ ಮಾಡಿಸ್ತಾನೆ ಇರಬೇಕು, ಅಥವಾ ಫಾರ್ಮುಲಾ ಎದೆ ಹಾಲು ಅಂತಲೇ ಹೇಳ್ತಲ್ಲ ನಾನು, ಫಾರ್ಮುಲಾ ಫೀಡಿಂಗ್ ಆಲ್ಸೋ ನೀವು ಕ್ಯಾನ್ ಇನ್ಕ್ಲೂಡ್ ಅಥವಾ ಕನ್ಸಿಡರ್ ಮಾಡ್ಬೋದು. ಈ ಫಾರ್ಮುಲಾ ಮಿಲ್ಕ್ ಅಥವಾ ಎದೆ ಹಾಲನ್ನು ನೀವು ಎವ್ರಿ 3-4 ಅವರ್ಸ್ಗೆ ಮಗುಗೆ ಕೊಡ್ತಾ ಇರಬೇಕು. ಇದರಿಂದ ಮಗುಗೆ ಡಿಹೈಡ್ರೇಷನ್ ಆಗೋದಿಲ್ಲ. 6 ತಿಂಗಳಿಂದ ನಾವು ನೀರನ್ನು ಶುರು ಮಾಡಿರ್ತೀವಿ ಅಂತಂದರೆ 50 ml ಪರ್ ಡೇ ಮಗುಗೆ 6 ತಿಂಗಳಾದಮೇಲೆ ನಾವು ಕೊಡೋದಕ್ಕೆ ಶುರು ಮಾಡಿರ್ತೀವಿ. ಆದರೆ ನೀರು ಅನ್ನೋದು ಇಷ್ಟು ದಿನ ಮಗು ನೀರೇ ಕುಡಿದಿರೋದಿಲ್ಲ, ನೀರು ಸಡನ್ ಆಗಿ ಕೊಟ್ಟಾಗ ಮಗು ಅಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತಾ ಇರುತ್ತೆ. ಸೊ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ನ ಕೊಟ್ಟಾಗ ಮಗುಗೆ ಡಿಹೈಡ್ರೇಷನ್ ಆಗೋದಿಲ್ಲ ಮತ್ತು ವೆಯ್ಟ್ ಗೇನ್ಗೂ ಸಹ ತೊಂದರೆ ಆಗೋದಿಲ್ಲ. ಸೊ ಈ ಟಿಪ್ಸ್ನ ನಾವು 6 ತಿಂಗಳಾದಮೇಲೆ ಪ್ರತಿಯೊಬ್ಬರು ಅಂತಂದರೆ ಪ್ರತಿಯೊಬ್ಬ ತಾಯಂದಿರು ಈ ಟಿಪ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ಏನಕ್ಕಂತಂದರೆ ಮಗುಗೆ ಸಾಲಿಡ್ನ ಕೊಡ್ತಿದ್ದೀವಿ ಅಂತಂದರೆ ಎದೆ ಹಾಲು ಅವಶ್ಯಕತೆನೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಡಿ, ಅಥವಾ ಫಾರ್ಮುಲಾ ಅವಶ್ಯಕತೆನೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಡಿ. ದಯವಿಟ್ಟು ಎದೆ ಹಾಲಲ್ಲಿ ಸಿಗದೇ ಇರುವಂತಹ ಅಂಶಗಳು ಅಥವಾ ನ್ಯೂಟ್ರಿಯಂಟ್ ವ್ಯಾಲ್ಯೂಸು ಮಗುಗೆ ಸಾಲಿಡಲ್ಲಿ ಸಿಗತ್ತೆ. ಆದರೆ ಎದೆ ಹಾಲು ಮಗುಗೆ ಬೇಕಾಗುತ್ತೆ ಫಸ್ಟ್ 2 ಇಯರ್ಸ್ ಮಗುಗೆ, ಅಂತಂದರೆ ಹುಟ್ಟಿದಾಗ್ಲಿಂದ 2 ವರ್ಷದವರೆಗೂ ಮಗುಗೆ ಎದೆ ಹಾಲು ಕೊಡೋದು ತುಂಬ ಮುಖ್ಯ. ಇದರಿಂದ ಮಗುವಿನ ಒಂದು ಬಾಡಿಗೆ ಅಥವಾ ಮಗುವಿನ ಒಂದು ಕಂಪ್ಲೀಟ್ ಹೆಲ್ತ್ಗೆ ಸಾಕಷ್ಟು ಒಂದು ಒಳ್ಳೆ ಪರಿಣಾಮ ಬೀರುತ್ತೆ. ದಯವಿಟ್ಟು ಮಗುಗೆ 2 ವರ್ಷದವರೆಗೂ ಎದೆ ಹಾಲನ್ನು ಕೊಡಿಸೋದಕ್ಕೆ ಪ್ಲಾನ್ ಮಾಡಿ. ಪ್ರತಿಯೊಬ್ಬ ಮಕ್ಕಳಿಗೂ 2 ವರ್ಷದವರೆಗೂ ಎದೆ ಹಾಲು ಕೊಡೋದು ತುಂಬ ಇಂಪಾರ್ಟೆಂಟ್. ಈ ರೀತಿ ನೀವು ಒಂದು ಪ್ಲಾನ್ನ ಮಾಡ್ಕೊಳ್ಬೋದು. ಸೊ 6 ತಿಂಗಳು ಮಗುಗೆ 3-4 ಅವರ್ ನೀವು ಗ್ಯಾಪ್ ಇಟ್ಟು ಮಗುಗೆ ಎದೆ ಹಾಲು ಕುಡಿಸ್ತಾ ಬರ್ಬೋದು. 6 ತಿಂಗಳಾದಮೇಲೆ 1 ಸಲ ನೀವು ಫೀಡ್ನ ಮಾಡ್ಬೋದು. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಸಾಲಿಡ್ನ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಅವರ್ ಅಂತ. ಅದೇ 9 ತಿಂಗಳಾದಮೇಲೆ ಖಂಡಿತವಾಗ್ಲೂ ಎದೆ ಹಾಲು ಕುಡಿಯೋದು ಮಗು ತುಂಬ ಕಡಿಮೆ ಆಗುತ್ತೆ.
ಸೊ ಅವಾಗ ನೀವು ಮಗು ಕೇಳಿದಾಗ ಆನ್ ಡಿಮ್ಯಾಂಡ್ನ ಶುರು ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಯಾವ ಅವರ್ಗೆ ಎಷ್ಟು ಅವರ್ಗೆ ಮಗುಗೆ ಎದೆ ಹಾಲನ್ನ ಕುಡಿಸ್ಬೇಕು, ಎಷ್ಟು ಗ್ಯಾಪ್ ಇದ್ರೆ ಒಳ್ಳೆಯದು, ಎಷ್ಟು ಗ್ಯಾಪ್ ಇಟ್ಟರೆ ಮಗುವಿನ ಆರೋಗ್ಯಕ್ಕೆ ಇದು ಕೆಟ್ಟ ಪರಿಣಾಮ ಬೀರತ್ತೆ ಮತ್ತು ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ, ಮಗು ಆರೋಗ್ಯ ತಪ್ಪತ್ತೆ, ಡಿಹೈಡ್ರೇಷನ್ ಆದರೆ ತುಂಬ ಮಗುಗೆ ಸಫರ್ ಆಗುತ್ತೆ, ಏನಕ್ಕಂತಂದರೆ ಬಾಡಿಯಲ್ಲಿರುವಂತಹ ನೀರೆಲ್ಲ ಕಡಿಮೆ ಆಗಿ ಮಗು ತುಂಬ ಯೆಲ್ಲೋ ಕಲರ್ ಯೂರಿನ್ನ ಪಾಸ್ ಮಾಡ್ತಾರೆ, ಮಗುಗೆ ತುಂಬ ಕಷ್ಟ ಆಗುತ್ತೆ, ಇದರಿಂದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು, ವೆಯ್ಟ್ ಗೇನ್ ಆಗಿಲ್ಲ ಅಂತಂದರೆ ಮಗುವಿನ ಒಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸಲ್ಲಿ ಡಿಲೇ ಆಗುತ್ತೆ, ಇದೆಲ್ಲ ತೊಂದರೆ ಆಗುತ್ತೆ. ಇದು ಯಾವುದೂ ಆಗಬಾರ್ದು ಅಂತಂದರೆ ನೀವು ಈ ಟ್ರ್ಯಾಕ್ನ ಅಂತಂದರೆ ಟೈಮ್ ಟ್ರ್ಯಾಕ್ನ ಫಾಲೋ ಮಾಡಿ ಇಷ್ಟು ಅವರ್ಗೆ ಮಗುಗೆ ಹಾಲು ಕುಡಿಸೋದ್ರಿಂದ ಮಗುಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಎದೆ ಹಾಲಲ್ಲಿ ಅದು ಮಗುಗೆ ಸಿಗುತ್ತೆ. ಆ್ಯಂಡ್ ಇದರಿಂದ ಮಗುವಿನ ಮೈಲ್ಸ್ಟೋನ್ ಇರ್ಬೋದು, ಡೆವಲಪ್ಮೆಂಟಲ್ಲಿ ಇರ್ಬೋದು, ಅವರ ಆರೋಗ್ಯ ಖಂಡಿತವಾಗ್ಲೂ ಸುಧಾರಿಸುತ್ತೆ. ಆ್ಯಂಡ್ ಒಳ್ಳೆಯದಾಗಿ ಅಂತಂದರೆ ಒಳ್ಳೆ ರೀತಿಯಲ್ಲಿ ಮಗುವಿನ ಬೆಳವಣಿಗೆ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಮಗುವಿನ ಬೆಳವಣಿಗೆ ಆದರೆ ಅಥವಾ ಚೆನ್ನಾಗಿ ಬೆಳವಣಿಗೆ ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ತಂದೆ ತಾಯಿಗೂ ಅದೇ ಖುಷಿ ಅಲ್ವಾ. ಸೊ ಈ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಕ್ಲಾರಿಟಿಯಾಗಿ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್.